ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತಿನ ಒಂದು ವೈಕುಂಠ ಏಕಾದಶಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಕೊಡ್ತಾ ಇದ್ದೇನೆ. ಅಂದರೆ ಉಪವಾಸದ ನಿಯಮಗಳಾಗಿರ್ಬೋದು, ಹಾಗೆಯೇ ನೀವು ಪೂಜೆ ಮಾಡುವ ಸರಿಯಾದ ಒಂದು ಪೂಜಾ ಮುಹೂರ್ತವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ವರ್ಷದಲ್ಲಿ 24 ಏಕಾದಶಿ ಬರುತ್ತೆ, ಅದರಲ್ಲೂ ಈ ಸರಿ ಅಧಿಕ ಮಾಸ ಬಂದಿರೋದ್ರಿಂದ ಎಕ್ಸ್ಟ್ರಾ 2 ಏಕಾದಶಿ ಸೇರಿ 26 ಏಕಾದಶಿ, ಅಂದರೆ 26 ಏಕಾದಶಿ ಆಗುತ್ತೆ. ಒಂದು ಏಕಾದಶಿ ಒಂದೊಂದು ಏಕಾದಶಿಗೂ ಅದರದೇ ಆದ ಒಂದು ಫಲ ಸಿಗುತ್ತೆ, ಅದರದೇ ಆದ ಒಂದು ರೀತಿಯ ಪೂಜೆಗಳನ್ನು ನಾವು ಮಾಡಬೇಕಾಗುತ್ತೆ, ಅದ್ರ ತಕ್ಕಂತೆ ಫಲ ಕೂಡ ಸಿಗ್ತಾ ಹೋಗುತ್ತೆ. ಆದರೆ ಈ ವೈಕುಂಠ ಏಕಾದಶಿ ಮಾಡೋದ್ರಿಂದ ನಮಗೆ ಏನಪ್ಪ ಅಂತಂದರೆ, ನಾವು ಏನು ವರ್ಷ ಇಡೀ 24 ಏಕಾದಶಿ ಆಚರಣೆ ಮಾಡ್ತಾ ಇರ್ತೀವೋ ಅದರದ್ದು ಒಂದೇ ಫಲ ನಮಗೆ ಈ ವೈಕುಂಠ ಏಕಾದಶಿಯಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಯಾರೂ ತಪ್ಪದೇ ಕೂಡ ನಾವು ಈ ವೈಕುಂಠ ಏಕಾದಶಿನ ಆಚರಣೆ ಮಾಡುವುದರಿಂದ ನಮಗೆ ತುಂಬಾ ಒಂದು ಒಳ್ಳೆಯ ಫಲ ಸಿಗ್ತಾ ಹೋಗುತ್ತೆ. ನೋಡಿ, ಪೂಜಾ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವೈಕುಂಠ ಏಕಾದಶಿಯು ನಿಮಗೆ ಗೊತ್ತಿರುವ ಹಾಗೆ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೇನೆ, 23ನೇ ತಾರೀಕು ಶನಿವಾರ ನಾವು ಈ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತೇವೆ. ಸರಿಯಾದ ಪೂಜಾ ಸಮಯ ಅಂತ ಬಂದಾಗ ಬೆಳಗಿನ ಸಮಯ, ಅಂದರೆ ಈಗ ಧನುರ್ಮಾಸವೂ ಆಗಿರೋದ್ರಿಂದ ವಿಶೇಷವಾಗಿರುತ್ತದೆ. ಧನುರ್ಮಾಸ ಜೊತೆಯಲ್ಲಿ ನಮಗೆ ಶನಿವಾರನೇ ಬಂದಿರೋದ್ರಿಂದ ಅದು ವೆಂಕಟೇಶ್ವರ ಸ್ವಾಮಿಯ ವಾರವೂ ಆಗಿರೋದ್ರಿಂದ ನೀವು ಆದಷ್ಟು ಬೆಳಗ್ಗೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಈ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗಿನ ಜಾವ 4:49 5:39 ತುಂಬಾ ಶುಭ ಮುಹೂರ್ತವಿರ್ತದೆ. ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ನಂತರದ ಸಮಯ ಅಂತ ಬಂದಾಗ ಪ್ರಾತಃ ಸಂಧ್ಯಾ ಮುಹೂರ್ತ ಬೆಳಗ್ಗೆ 5:14 6:29 ಪ್ರಾತಃ ಸಂಧ್ಯಾ ಮುಹೂರ್ತವಿರ್ತದೆ. ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬಹುದು. 6:29 7:56 ಗುಳಿಕಾ ಕಾಲವಿರ್ತದೆ, ಆ ಸಮಯ ಪೂಜೆ ಮಾಡೋದು ಬೇಡ. ಹಾಗೆಯೇ ನಂತರದ ಸಮಯ ಅಂತ ಬಂದಾಗ, ಈಗ ಪ್ರಾತಃ ಸಂಧ್ಯಾ ಮುಹೂರ್ತದ ನಂತರದ ಸಮಯ ಶುಭ ಸಮಯ ಅಂತ ಬಂದಾಗ ಅದು ಬೆಳಗಿನ ಮುಹೂರ್ತವಾಗಿರ್ತದೆ. 7:56 9:00 ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಮತ್ತು 9:23 10:50 ನಮಗೆ ರಾಹು ಕಾಲವಿರ್ತದೆ. ಆ ಒಂದು ಕಾಲವನ್ನು ತಪ್ಪಿಸಿ ನೀವು ನಂತರದ ಸಮಯ ಅಂತ ಬಂದಾಗ ಅದು ಅಭಿಜಿನ್ ಮುಹೂರ್ತವಾಗಿರುತ್ತದೆ. ಬೆಳಗ್ಗೆ 11:54 12:41 ನಿಮಗೆ ಶುಭ ಸಮಯವಿರುತ್ತೆ, ಅಂದರೆ ಅಭಿಜಿನ್ ಮುಹೂರ್ತವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಇನ್ನು ಏಕಾದಶಿ ಸಂಪೂರ್ಣ ದಿವಸವಿದ್ದರೂ ಕೂಡ ಈ ಒಂದು ಸಮಯದೊಳಗೆ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಉಪವಾಸ ಬಿಡುವ ಸಮಯ, ಅಂದರೆ ಪಾರಣ ಸಮಯ ಅಂತ ಬಂದಾಗ ಅದು ದ್ವಾದಶಿ ದಿವಸ 24ನೇ ತಾರೀಕು ಭಾನುವಾರ ಬೆಳಿಗ್ಗೆ 7:11 9:15 ಆ ಒಂದು ಸಮಯದಲ್ಲಿ ನೀವು ಬೆಳಗ್ಗೆ ಬೇಗನೆ ಎದ್ದು ಧನುರ್ಮಾಸ ಪೂಜೆಯನ್ನು ಮಾಡ್ಕೊಳ್ತಾ ಇರ್ತೀರಿ. ಆ ಒಂದು ಸಮಯದಲ್ಲಿ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಈ ಒಂದು ಸಮಯದಲ್ಲಿ ನಾನು ತಿಳಿಸ್ಕೊಟ್ಟಿರೋ ಸಮಯದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು. ಈಗ ಏನಪ್ಪ ಅಂತಂದರೆ, ವೈಕುಂಠ ಅಂದರೆ ವಿಷ್ಣುವಿನ ಲೋಕ. ವಿಷ್ಣುವಿನ ಲೋಕ ಅಂತಂದರೆ ಏನಪ್ಪ ಅಂತಂದರೆ, ವಿಷ್ಣುವಿಗೆ ಕೂಡ ನಾವು ವೈಕುಂಠ ಅಂತ ಕರಿತೀವಿ. ಈ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ ಮಹಾವಿಷ್ಣುವಿಗೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು, ಹಾಗಾಗಿ ಇದನ್ನು ನಾವು ವೈಕುಂಠ ಏಕಾದಶಿನ ವಿಷ್ಣುವಿನ ಲೋಕ ಅಂತಲೂ ಕೂಡ ನಾವು ಕರಿತಾ ಹೋಗ್ತೀವಿ. ಏಕಾದಶಿ ದಿವಸ ನಾವು ಏನು ಮಾಡಬೇಕಪ್ಪ ಅಂತಂದರೆ, ತುಂಬಾ ಇಂಪಾರ್ಟೆಂಟ್ ಇದು, ಶ್ರೀಮನ್ನಾರಾಯಣನ ನಾವು ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಗೆ ಬರಬೇಕಂತೆ. ಅಂದರೆ ಅವತ್ತಿನ ದಿವಸ ನಮಗೆ ಸ್ವರ್ಗದ ಬಾಗಿಲು ತೆಗೆದಿರುತ್ತಂತೆ. ಹಾಗಾಗಿ ನಾವು ಅವತ್ತಿನ ದಿವಸ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಅವತ್ತು ಹಿಂದಿನ ದಿವಸನೇ ಉಪವಾಸ ಶುರು ಮಾಡಿಬಿಟ್ಟಿರ್ತೀವಿ. ಹಾಗಾಗಿ ಏಕಾದಶಿ ದಿವಸ ನಾವು ಉಪವಾಸನೇ ಇರಬೇಕು. ಅರ್ಲಿ ಮಾರ್ನಿಂಗ್ ಎದ್ದು ನಾವು ಮನೆಯಲ್ಲಿ, ನಾನು ಆಲ್ರೆಡಿ ನಾನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ, ಆ ರೀತಿ ನೀವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಅದರ ನಂತರ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಮಹಾವಿಷ್ಣುವಿನ ದೇವಸ್ಥಾನ ಮತ್ತು ಶ್ರೀಕೃಷ್ಣ ದೇವರ ದರ್ಶನ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ಶೀಘ್ರ ಫಲ ಸಿಗುತ್ತಂತೆ. ಅದು ಎಸ್ಪೆಷಲಿ ಯಾರಿಗೆ ಸಂತಾನ ಭಾಗ್ಯ ಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರು ಶ್ರೀಕೃಷ್ಣನ ದರ್ಶನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಆ ಟೈಮಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಒಂದು ವಿಶೇಷವಾದ ಅಲಂಕಾರ ಮಾಡಿರ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್. ಅದು ನಾವು ಹೋಗಿ ದೇವಸ್ಥಾನಕ್ಕೆ ಹೋಗಿ ನಾವು ಅಲಂಕಾರ ನೋಡೋದೇ ಒಂಥರ ನಮ್ಗೆ ಏನೋ ಒಂಥರ ಖುಷಿ ಇರುತ್ತೆ ನಮಗೆ. ಅದು ಅವತ್ತಿನ ದಿವಸ ನೀವು ಅವಾಗ ಏನು ಮಾಡಬೇಕು ಅಂತಂದರೆ, ಅವತ್ತಿನ ದಿವಸ ನೀವು ದೇವಸ್ಥಾನಕ್ಕೆ ಹೋಗಿ ಅವತ್ತು ಶ್ರೀಮನ್ನಾರಾಯಣ ದರ್ಶನ ಮಾಡಬೇಕಂತೆ ವೈಕುಂಠ ದ್ವಾರದ ಮೂಲಕ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳು ಏನು ಮಾಡಿರ್ತಾರೆ ಅಂದರೆ, ಜೋಕಾಲಿ ಮಾಡಿ ಅದ್ರ ಕೆಳಗೆ ನಾವು ದೇವರ ದರ್ಶನ ಮಾಡಬೇಕು ಅಂತೇಳಿ ಮಾಡಿ ರೆಡಿ ಮಾಡಿಟ್ಟಿರ್ತಾರೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ, ಅವತ್ತಿನ ದಿವಸ ನಾವು ಆ ದ್ವಾರದ ಮೂಲಕ ಜೋಕಾಲಿ ಮೂಲಕ ಕೆಳಗೆ ಹೋಗಿ ನಾವು ತಲೆ ತಗಿಸ್ಬೇಕಂತೆ. ಜೋಕಾಲಿಗೆ ತಲೆ ಬಾಗಿಸಿ ವೈಕುಂಠ ದ್ವಾರದಿಂದ ಹೊರಗೆ ಬರಬೇಕಂತೆ. ಈ ರೀತಿಯಾಗಿ ಭಗವಂತನ ವಿಶೇಷ ಸನ್ನಿಧಾನ ಎಲ್ಲಿರುತ್ತೋ ಆ ದೇವಸ್ಥಾನಗಳಿಗೆ ನಾವು ಹೋಗಿ ಅಲ್ಲಿ ಏನು ವಿಶೇಷ ಅಲಂಕಾರ ಮಾಡಿರ್ತಾರೋ ಭಕ್ತಿಯಿಂದ ನಾವು ನಮಸ್ಕಾರ ಮಾಡಿಕೊಂಡು ಆ ಜೋಕಾಲಿಗೆ ನಾವು ತಲೆ ಬಾಗಿಸಿ ನಮಸ್ಕಾರ ಮಾಡಿಕೊಂಡು ನಾವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀವೋ ಅದನ್ನು ಕೇಳಿಕೊಂಡು ನಾವು ದೇವರ ದರ್ಶನ ಮಾಡಿ
ಈ ರೀತಿಯಾಗಿ ನಾವು ಭಕ್ತಿಯಿಂದ ನಡ್ಕೊಳ್ಳೋದ್ರಿಂದ ನಮಗೆ ವಿಷ್ಣುವಿನ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ಇದನ್ನು ಆಚರಣೆ ಮಾಡಬೇಕಾಗಿರೋಂಥದ್ದು. ಇದು ಯಾವುದೇ ರೀತಿಯ ಪದ್ಧತಿ ಅಲ್ಲ, ಇದು ನಮ್ಮ ಹಿಂದೂ ಸಂಸ್ಕೃತಿಯ ಪದ್ಧತಿಯ ಪ್ರಕಾರ ಇದು ಆಚರಣೆ ಇದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗುತ್ತೆ. ಇದು ನಮ್ಮ ಮನೆ ದೇವರಲ್ಲ ಅಂತ ನೀವು ಅನ್ಕೊಳ್ಳೋ ಹಾಗೆ ಇಲ್ಲ ಇದನ್ನು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಾಡಿ, ಪ್ರತಿಯೊಬ್ಬರು ಕೂಡ ನೀವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀರ ಅವರೆಲ್ಲರೂ ಕೂಡ ಆಸೆ ಈಡೇರಲಿ ಅನ್ನೋದೇ ಕೂಡ ನನ್ನ ಆಸೆನೂ ಕೂಡ. ನಾನೇ ಹಾಗೆ ನೀವು ಇನ್ನೊಂದು ವಿಷಯ ತುಂಬಾ ಇಂಪಾರ್ಟೆಂಟ್ ತಿಳ್ಕೋಬೇಕು. ಸುಮ್ಮನೆ ನಾವು ಏಕಾದಶಿ ಉಪವಾಸ ಅಂದ್ಬಿಡ್ತೀವಿ, ಆದರೆ ಏಕಾದಶಿ ಉಪವಾಸದ ಅರ್ಥ ಏನು ಅಂತೇಳಿ ಕೂಡ ನೀವು ತಿಳ್ಕೋಬೇಕಾಗುತ್ತೆ. ಏಕಾದಶಿ ಅಂತ ಅಂದರೆ ನಾವು ಏಕಾಂತವಾಗಿ ಕುಳಿತುಕೊಂಡು, ಅಂದರೆ ಒಬ್ಬರೇ ಕುಳಿತುಕೊಂಡು ಕಾಮನೆಯನ್ನು ಬದಿಗಿಟ್ಟು ನಮ್ಮ ಮನಸ್ಸಲ್ಲಿ ನಾವು ಏನು ಆಸೆಗಳಿರುತ್ತೋ, ನಾವೇನೆಲ್ಲ ಅಂದ್ಕೊಳ್ತಾ ಇರ್ತೀವೋ ಪ್ರತಿಯೊಂದು ಕೂಡ ನಾವು ಕಾಮನೆಗಳನ್ನ ಬದಿಗಿಟ್ಬಿಟ್ಟು ಅದರ ದಶೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕಂತೆ. ಅಂದರೆ ಯಾವ ಆಸೆಗಳು ನಮ್ಮ ಮನಸ್ಸಲ್ಲಿ ಇರಬಾರ್ದು. ನಮಗೆ ಹಾಗಾಗಬೇಕಾಯಿತು, ಹೀಗಾಗಬೇಕಾಯಿತು, ನಾವು ಈ ರೀತಿ ಮದುವೆ ಆಗಬೇಕು ಅಂತನೋ, ಮತ್ತೊಂದು ಇನ್ನೊಂದು ನಮಗೆ ಅದು ಸಿಗಬೇಕಾಗಿತ್ತು, ಅದೆಲ್ಲ ಆಸೆಗಳನ್ನು ನಾವು ಒಂದು ಬದಿಗಿಡಬೇಕಂತೆ. ಇಟ್ಬಿಟ್ಟು ಅದ ನಂತರ ನಾವು ಯಾವುದೇ ರೀತಿಯ ಉಪಹಾರಗಳನ್ನು ತೆಗೆದುಕೋಬಾರ್ದು. ಅಂದರೆ ಉಪವಾಸ ಇದ್ದು ಶಿಸ್ತುಬದ್ಧವಾಗಿ ನಾವು ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡಬೇಕಂತೆ. ಅಂದರೆ ಯಾವುದೇ ರೀತಿಯ ನಾವು ಅಲ್ಲಿ ಇಲ್ಲಿ ಕೂತ್ಕೋಬಾರ್ದು. ದೇವರ ಮುಂದೆ ಕೂತ್ಕೊಂಡು ನಾವು ಪದ್ಮಾಸನ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಟ್ಟು ನಾವು ಪರಮಾತ್ಮನ ಹತ್ತಿರ ನಾವು ಎಷ್ಟು ಅಂತಂದರೆ ನಾವು ದೇವ್ರ ಮುಂದೆ ಅಳದ್ರಲ್ಲೂ ಕೂಡ ನಮಗೇನು ತಪ್ಪಿಲ್ಲ ಅದು. ಅದು ಯಾಕೆ ಅಂತಂದರೆ ಆ ಟೈಮಲ್ಲಿ ತುಂಬ ಜನ ಅಷ್ಟೇ, ನಾನು ನೋಡಿದ್ದೀನಿ ಎಷ್ಟು ಮುಳುಗೋಗ್ಬಿಟ್ಟಿರ್ತಾರೆ ಅಂದರೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಅಷ್ಟು ಮುಳುಗೋಗ್ಬಿಟ್ಟಿರ್ತಾರೆ. ಆ ರೀತಿ ನಾವು ಭಗವಂತನಲ್ಲಿ ನಾವು ಮುಳುಗೋಗೋದ್ರಿಂದ, ಆ ರೀತಿ ನಾವು ಭಗವಂತನ ಸ್ಮರಣೆ ಮಾಡೋದ್ರಿಂದ ನಮಗೆ ಖಂಡಿತವಾಗ್ಲೂ ನಮಗೆ ಅವತ್ತಿನ ದಿವಸ ನಮಗೆ ಒಳ್ಳೆ ಅನುಗ್ರಹ ಸಿಗುತ್ತೆ. ಇದರ ಅರ್ಥ ಇಷ್ಟೇನೆ, ಏಕಾಂತವಾಗಿ ಕಾಮನೆಯನ್ನು ಬದಿಗಿಟ್ಟು ದಶೇಂದ್ರಿಯಗಳನ್ನು ಕೂಡ ಹಿಡಿತದಲ್ಲಿ ಇಟ್ಟುಕೊಂಡು ಯಾವುದೇ ರೀತಿ ಉಪಹಾರನೂ ಇಲ್ಲದೇ ಶಿಸ್ತುಬದ್ಧವಾಗಿ ನಾವು ಪರಮಾತ್ಮನ ನಾಮಸ್ಮರಣೆ ಮಾಡುವುದೇ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿ ಏನಪ್ಪ ಅಂತಂದರೆ, ಏಕಾದಶಿಯ ಮತ್ತೊಂದು ಅರ್ಥನೇ ಬುದ್ಧಿಯನ್ನು ಶುದ್ಧೀಕರಿಸುವುದು. ಅಂದರೆ ನಾವೇನಪ್ಪ ಅಂದರೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ನಮಗೆ ಯಾವ ದೇವರೂ ನೆನಪಾಗೋದಿಲ್ಲ, ನಮಗೇನೂ ನೆನಪಾಗೋದಿಲ್ಲ. ಹಾಗಾಗಿ ನಾವು ಆದಷ್ಟು ಹೊಟ್ಟೆನ ಖಾಲಿ ಇಟ್ಕೊಂಡು ನಾವು ಭಗವನ್ನ ನಾಮಸ್ಮರಣೆ ಮಾಡೋದ್ರಿಂದ ನೀವು ವರ್ಷದಲ್ಲಿ ಏನು 24 ಏಕಾದಶಿನ ಆಚರಣೆ ಮಾಡ್ತೀರೋ ಅದು ಅಷ್ಟೂ ಫಲಗಳು ನೀವು ಈ ವೈಕುಂಠ ಏಕಾದಶಿ ದಿವಸ ನೀವು ಪಡೆಯಬಹುದು. ನೆಕ್ಸ್ಟ್ ನಾವು ಈ ವೈಕುಂಠ ಏಕಾದಶಿಯಲ್ಲಿ ನಾವು ಉಪವಾಸ ಮಾಡಬೇಕಾದ್ರೆ ನಾವು ಯಾವ ಫುಡ್ಡನ್ನು ತೆಗೆದುಕೋಬೋದು, ಅಂದರೆ ನಾವು ಯಾವ ಆಹಾರವನ್ನು ತೆಗೆದುಕೋಬೇಕು ಅಂತಲೂ ಕೂಡ ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಯಾರು ನಾವು ಫಿಸಿಕಲಿ ಸ್ಟ್ರೆಂತ್ ಇರ್ತಾರೋ ಅವರು ಆಲ್ಮೋಸ್ಟ್ ಪೂರ್ತಿಯಾಗಿ ನೀವು ಉಪವಾಸ ಇದ್ದು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಕೆಲವೊಬ್ಬರಿಗೆ ಹುಷಾರಿರೋದಿಲ್ಲ, ಆಮೇಲೆ ವಯಸ್ಸಿಗೆ ಅನುಗುಣವಾಗಿ ಕೆಲವೊಬ್ಬರು ಆಹಾರವನ್ನು ತೆಗೆದುಕೋಬೇಕಾಗುತ್ತೆ. ಅಂದರೆ ಯಾವ ಥರ ತೆಗೆದುಕೋಬೋದು ಅಂತಂದರೆ, ಅವರು ಒಂದು ಹಣ್ಣುಗಳಾಗಿರ್ಬೋದು, ಹಾಲು, ಈ ರೀತಿ ಡ್ರೈ ಫ್ರೂಟ್ಸು, ಈ ರೀತಿ ಆಮೇಲೆ ಸೀ ಸಜ್ಜಿಗೆ ಅಂತ ನಾವು ಮಾಡ್ಕೊಳ್ತೀವಿ, ರವೆಯಿಂದ ಮಾಡ್ತೀವಲ್ಲ ನಾವು ಸತ್ಯನಾರಾಯಣ ಸ್ವಾಮಿ ಪ್ರಸಾದಲ್ಲಿ ಮಾಡ್ತೀವಿ, ಆ ರೀತಿ ನಾವು ತೆಗೆದುಕೋಬೋದು. ನೀವು ಉಪವಾಸ ಇರ್ತೀವಿ ಅನ್ನೋರು ಏನು ತಗೋಬೇಕು, ಏನು ತೆಗೆದುಕೋಬಾರ್ದು ಅನ್ನೋದಾದರೆ ನೀವು ಉಪ್ಪು, ಹುಳಿ, ಖಾರ ಇವೆಲ್ಲನೂ ಕೂಡ ನೀವು ತ್ಯಜಿಸ್ಬೇಕಾಗುತ್ತೆ. ಯಾವುದನ್ನು ಕೂಡ ನೀವು ತೆಗೆದುಕೋಬಾರ್ದು. ಆದಷ್ಟು ನಾವು ಸಪ್ಪೆ ಊಟನೇ ಮಾಡಬೇಕಾಗುತ್ತೆ. ಮತ್ತು ಊಟ ಅಂತಂದರೆ ಅನ್ನ ತಿನ್ನೋದಕ್ಕೆ ಬರೋದಿಲ್ಲ. ನಾವು ಅನ್ನದ ಬಗ್ಗೆನೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ನಾವು ಈ ಉಪವಾಸದಲ್ಲಿ ನಾವು ಅನ್ನ ತಿನ್ನಬಾರ್ದು ಅಂತಲೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಏಕಾದಶಿಯ ಉಪವಾಸ ನಾವು ಯಾವಾಗ ಶುರು ಮಾಡಬೇಕಪ್ಪ ಅಂತಂದರೆ, ಏಕಾದಶಿಯ ಹಿಂದಿನ ದಿವಸ ಅಂದರೆ ದಶಮಿ ಎಂದು ನಾವು ಮಧ್ಯಾಹ್ನ ಏನು ಊಟ ಮಾಡಿರ್ತೀವೋ ಅಲ್ಲಿಗೆ ನಾವು ಎಂಡ್ ಮಾಡಬೇಕು. ಅದರ ನೈಟ್ ಕೂಡ ನೀವು ಉಪವಾಸ ಇರಬೇಕಾಗುತ್ತೆ. ಒಂದು ಪಕ್ಷ ಇರೋದಕ್ಕಾಗಲ್ಲ ಅಂತಂದರೆ ಜಸ್ಟ್ ಒಂದು ಹಾಲು ಕುಡಿಬೋದು, ಹಣ್ಣು ತೆಗೆದುಕೋಬೋದು ಅಷ್ಟೇನೆ, ಆದರೆ ಆದಷ್ಟು ಉಪವಾಸನೇ ಇರಬೇಕಾಗುತ್ತೆ. ಅದ್ರ ನೆಕ್ಸ್ಟ್ ಡೇ ಏಕಾದಶಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತೇಳಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನೀವು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅದರ ನಂತರ ನೀವು ದೇವರ ದರ್ಶನ ಮಾಡಿ ಬಂದು ದೇವರ ಧ್ಯಾನ ಮಾಡಬೇಕು. ಅವತ್ತು ಇಡೀ ದಿವಸ ನೀವು ಉಪವಾಸನೇ ಇರಬೇಕು, ದೇವ್ರ ಧ್ಯಾನ ಮಾಡಬೇಕಾಗುತ್ತೆ. ಅದ್ರ ನೆಕ್ಸ್ಟ್ ಡೇ ದ್ವಾದಶಿ ಅಂತ ಏನು ಬರುತ್ತೋ ಅವತ್ತಿನ ದಿವಸ ನೀವು ಮತ್ತೆ ರಿಪೀಟ್ ನೀವು ಸ್ನಾನ ಎಲ್ಲ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿಕೊಂಡು ನೀವು ಎಲ್ಲ ಮುಗಿದ ನಂತರ ನೀವು ಅಲ್ಲಿ ಅವತ್ತಿನ ದಿವಸ ಉಪವಾರ ತೆಗೆದುಕೋಬೋದು. ಅಂದರೆ ನೀವು ಮಾರ್ನಿಂಗ್ ಇದ್ದಕ್ಕಿದ್ದಂಗೆ ಅನ್ನ ಊಟ ಮಾಡಬಾರ್ದು, ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ತೊಗೋಬೋದು, ಇಡ್ಲಿ ಅಥವಾ ಉಪ್ಪಿಟ್ಟು, ಅವಲಕ್ಕಿ ತೆಗೆದುಕೋಬೋದು. ಅದರ ನಂತರ ನೀವು ರೆಗ್ಯುಲರಾಗಿ ಮಧ್ಯಾಹ್ನ ಯಾವ ರೀತಿ ಊಟ ಮಾಡ್ತೀರೋ ಆ ರೀತಿ ನೀವು ಊಟ ಮಾಡ್ಕೋಬೋದು. ಇದಿಷ್ಟು ನೀವು ಉಪವಾಸ ಇರಬೇಕಾಗಿರೋಂಥ ನಿಯಮಗಳು. ಈ ರೀತಿಯಾಗಿ ಫ್ರೆಂಡ್ಸ್, ನೀವು ವೈಕುಂಠ ಏಕಾದಶಿ ದಿವಸ ನೀವು ಉಪವಾಸವನ್ನು ಆಚರಣೆ ಮಾಡಿ ಆದಷ್ಟು ನೀವು ವಿಷ್ಣುವಿನ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ಆಮೇಲೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಪ್ರತಿಯೊಂದು ದೇವಸ್ಥಾನಗಳಿಗೂ ಹೋಗಿ, ಎಲ್ಲೆಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತೋ ಅಲ್ಲೆಲ್ಲ ದೇವಸ್ಥಾನಗಳಿಗೆ ಹೋಗಿ, ನಾವು ಒಂದೇ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಆ ಥರ ಏನಿಲ್ಲ, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡಿ. ಮನೆಯಲ್ಲೂ ಕೂತ್ಕೊಂಡು ಕೂಡ ನೀವು ಪ್ರತಿಯೊಂದನ್ನು ಕೂಡ ನಿಮ್ಮ ದೇವರ ನಾಮಸ್ಮರಣೆ ಮಾಡಿ, ನಿಮಗೆ ಯಾವ ದೇವರು ಇಷ್ಟ ಆಗುತ್ತೋ ಆ ದೇವರ ಪುಸ್ತಕಗಳನ್ನ ಓದಿ. ಹಾಗೆ ಆ ವೈಕುಂಠ ಏಕಾದಶಿ ದಿವಸವನ್ನು ನೀವು ವೆಂಕಟೇಶ್ವರನ ಅಷ್ಟೋತ್ತರ ನಾಮಾವಳಿ ಹೇಳ್ಕೊಳ್ಳಿ, ಆಮೇಲೆ ನೀವು ಶತನಾಮಾವಳಿ ಹೇಳ್ಕೊಳ್ಳಿ, ಈ ರೀತಿ ನೀವು ಪೂಜೆಗಳನ್ನ ಮಾಡ್ಕೊಳ್ತಾ ಬನ್ನಿ. ಖಂಡಿತವಾಗ್ಲೂ ಅವತ್ತಿನ ದಿವಸ ನಿಮಗೆ ಒಂದು ಒಳ್ಳೆಯ ವಿಷ್ಣುವಿನ ಅನುಗ್ರಹ ಸಿಗುತ್ತೆ. ಅಂದರೆ ವೆಂಕಟೇಶ್ವರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗೆ ನಿಮ್ಮ ಮೇಲಿರುತ್ತೆ. ಹಾಗೆ ನಿಮ್ಮ ಮನಸ್ಸಲ್ಲಿ ನೀವು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೋ ಆಸೆಗಳು ಕೂಡ ಈಡೇರುತ್ತೆ.